ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಮ್ಯಾ. ರಾಜ್ಯ ರಾಜಕೀಯದಲ್ಲಿ ಭಾರಿ ಕುತೂಹಲ ಕೆರಳಿಸಿದ ಸಿಎಂ ದೆಹಲಿ ಭೇಟಿ ಅಂತ್ಯವಾಗಿದೆ. ಆದರೆ ಸಂಪುಟ ಪುನರ್ರಚನೆಯೋ ಅಥವಾ ಸಂಪುಟ ವಿಸ್ತರಣೆಯೋ ಅನ್ನೋ ವಿಚಾರಕ್ಕೆ ಏನೂ ಸ್ಪಷ್ಟನೆ ಸಿಕ್ಕಿಲ್ಲ. ಸದ್ಯ ಅಧಿವೇಶನಕ್ಕೆ ಮುನ್ನ ಸಂಪುಟ ವಿಸ್ತರಣೆಗೆ ಒಲವು ತೋರಿದಂತಹ ಸಿಎಂಗೆ ಈ ಬೆಳವಣಿಗೆ ನಿರಾಸೆಯನ್ನ ತಂದಿದೆ. ಇಂದು ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ ಅಂತ ಕಳೆದ ಶುಕ್ರವಾರದ ರಾತ್ರಿಯಿಂದ ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಆದರೆ ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿಲ್ಲ. ಹೀಗಾಗಿ ಅಧಿವೇಶನ ಬಳಿಕ ಅಂದ್ರೆ ಅಕ್ಟೋಬರ್ 5 ರ ಬಳಿಕ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ನಡೆಯುವ ಸಂಭವ ಇದೆ. ಇನ್ನು 2+2 ಫಾರ್ಮುಲ ಅದಡಿ ಸಂಪುಟ ವಿಸ್ತರಣೆಗೆ ಸಿಎಂ ಯಡಿಯೂರಪ್ಪ ಮನವಿಯನ್ನ ಮಾಡಿದ್ರು. ಮೂಲಗಳ ಪ್ರಕಾರ ಎಂಟಿಬಿ ನಾಗರಾಜ್ ಹಾಗೂ ಆರ್ ಶಂಕರ್ ಸಂಪುಟ ಸೇರೋದು ಬಹುತೇಕ ಪಕ್ಕ ಆಗಿದೆ. ಈ ಇಬ್ಬರ ಸೇರ್ಪಡೆ ವಿಚಾರ ಬಿಟ್ರೆ ಸಂಪುಟ ಸೇರಲಿರುವಂತಹ ಉಳಿದ ಇಬ್ಬರ ಪಟ್ಟಿಯನ್ನ ಹೈಕಮಾಂಡ್ ಫೈನಲ್ ಮಾಡಲಿದೆ. ಒಂದು ವೇಳೆ ಸಂಪುಟ ಪುನರ್ರಚನೆ ಮಾಡೋದಾದ್ರೆ 2+5 ಫಾರ್ಮುಲಾಗೆ ಹೈಕಮಾಂಡ್ ಒಲವನ್ನ ತೋರಿಸಿದೆ. ಇಬ್ಬರು ವಲಸಿಗರು ಹಾಗೂ ಐವರು ಮೂಲ ಬಿಜೆಪಿಗರಿಗೆ ಸಂಪುಟದಲ್ಲಿ ಸ್ಥಾನವನ್ನ ಕಲ್ಪಿಸಲು ಹೈಕಮಾಂಡ್ ಪ್ಲಾನ್ ಮಾಡುತ್ತಿದೆ. ನಿರ್ಮಲಾ ಸೀತಾರಾಮನ್ಜಿಯವರು ಸಮಯ ಕೊಟ್ಟಿದ್ದಾರೆ. ಅದೇ ರೀತಿ ರಾಜನಾಥ್ ಸಿಂಗ್ ಜಿಯವರು ಸಮಯ ಕೊಟ್ಟಿದ್ದಾರೆ. ಅವ್ರನ್ನ ಭೇಟಿ ಮಾಡಿ ಎಕ್ಸ್ಪ್ಯಾನ್ಷನ್ ಬಗ್ಗೆ ನಿನ್ನೆ ನಡ್ಡಾ ಜಿ ಜೊತೆ ಅದರಲ್ಲಿ ಚರ್ಚೆ ಮಾಡಿದ್ದೇನೆ. ಅವ್ರು ಇವತ್ತು ಪ್ರಧಾನಿಯವ್ರ ಜೊತೆ ಮಾತನಾಡಿಬಿಟ್ಟು ಪಕ್ಷ ಇವತ್ತೇ ಸೂಚನೆಯನ್ನು ಕೊಡ್ಬೋದು, ಹೇಗೆ ಏನು ಮಾಡಬೇಕು ಅನ್ನೋದನ್ನು. ಅವರ ಸೂಚನೆಯನ್ನು ಆಧರಿಸಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ತೀರ್ಮಾನ ತಗೋ. ಸರ್, ಕ್ಯಾಬಿನೆಟ್ಗೆ ಎಷ್ಟು ಜನ ಸೇರ್ತಾರೆ ಅನ್ನೋಂಥದ್ದು ಭಾಳ ಎಲ್ಲ ಕುತೂಹಲ ಇರೋ. ನೋಡ್ಬೇಕು ಸರ್, ಈಗ ಡೆಲ್ಲಿನಲ್ಲಿ ಪ್ರಧಾನಿಯವರು ರಾಷ್ಟ್ರೀಯ ಅಧ್ಯಕ್ಷರು ಸೇರಿ ಏನು ಸಲಹೆಗಳನ್ನು ಕೊಡ್ತಾರೆ, ಅದರ ಆಧಾರದ ಮೇಲೆ ನಾನು ತೀರ್ಮಾನ ತಗೋಬೇಕಾಗುತ್ತೆ. ಸರ್, ಸೆಷನ್ ಮುಂಚೆನೋ ಅಥವಾ ನಂತರನೋ? ನನ್ನ ಅಪೇಕ್ಷೆ ಸೆಷನ್ ಮುಂಚೆನೇ ಮಾಡಬೇಕು ಅಂತ. ಸೊ ಇವತ್ತು ನಾಳೆ ಅವ್ರು ತಿಳಿಸ್ಬೇಕು ಅಂತ ನನ್ನ ಅಪೇಕ್ಷೆ ಇದೆ. ನೋಡೋಣ ಏನು ತೀರ್ಮಾನ ತಗೋತೀವಿ. ಧನ್ಯವಾದ ಸರ್. ಪೆನ್ಷನ್ ಬಗ್ಗೆನೂ ಎಲ್ಲರ ಜೊತೆ ಮಾತನಾಡಿ ಬಂದಿದ್ದೇನೆ. ಬಹುಶಃ ನಮ್ಮ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಿಯವ್ರ ಜೊತೆ ಮಾತನಾಡ್ಬಿಟ್ಟು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರೇನು ತಿಳಿಸ್ತಾರೆ ಅದಕ್ಕಾಗಿ ನಾನು ಕಾಯ್ತಾ ಇದ್ದೆ. ಒಂದು ಶಬ್ದದಲ್ಲಿ ಹೇಳಬೇಕು ಅಂದರೆ ಈ ಬಾರಿ ನನ್ನ ಪ್ರವಾಸ ಡೆಲ್ಲಿದು ಅತ್ಯಂತ ಯಶಸ್ವಿಯಾಗಾಯಿತು. ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಕೆಲವೇ ದಿವಸಗಳಲ್ಲಿ ಪರಿಹಾರ ಸಿಗುತ್ತೆ, ಅಭಿವೃದ್ಧಿ ಕಾರ್ಯಗಳಿಗೆ ಹಣಕಾಸಿನ ನೆರವು ಸಿಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನೀಡುತ್ತೆ. ಒಳ್ಳೆಯ ಒಂದು ಕಾರ್ಯಕ್ರಮ. ಹೈಕಮಾಂಡ್ನಿಂದ ಸಂದೇಶ ಬಂದಿದೆ, ಸೂಚನೆ ಬಂತ ನಡ್ಡಾ ಅವರಿಂದ ಏನಾದ್ರು ಬಂತ ಸರ್ ಸಂಪುಟ ವಿಸ್ತರಣೆ? ನಿನ್ನೆ ಮಾತಾಡಿ ಈಗ ಬರ್ತಾ ಇದ್ದೀನಿ, ವೆಯ್ಟ್ ಮಾಡ್ತೀನಿ. ಅವ್ರು ಏನು ಸೂಚನೆ ಅವ್ರು ಏನು ತಿಳಿಸ್ತಾರೆ ಅಂತ ತಿಳ್ಕೋದು. ಅವ್ರು ತಿಳಿಸಿದ ಮೇಲೆ ಎಲ್ಲ ನಂದು ಸೋಮವಾರ ಬೆಳಿಗ್ಗೆ ನಿರೀಕ್ಷೆ ಮಾಡ್ಬೋದು ಸರ್? ಸೋಮವಾರ ಬೆಳಿಗ್ಗೆ ನಿರೀಕ್ಷೆ ಮಾಡ್ಬೋದಾ? ನಾನು ಕಾಯ್ತಾ ಇದ್ದೇನೆ, ಅವ್ರು ಏನು ಸೂಚನೆ ಕೊಡ್ತಾರೆ. ಮಧುಗಿರಿಯಲ್ಲಿ ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿ ಹೊಡೆದು ಮೂವರು ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನೋರ್ವ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರಸ್ತೆ ಬದಿ ನಿಂತಿದ್ದ ಲಾರಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಮೂವರು ಮೃತಪಟ್ಟಿರುವ ಘಟನೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಚಂದ್ರಬಾವಿ ಗ್ರಾಮದ ಬಳಿ ನಡೆದಿದೆ. ಮೃತರನ್ನ ನರಸಿಂಹ, ದುರ್ಗಪ್ಪ, ನರಸಿಂಹಮೂರ್ತಿ ಅಂತ ಗುರುತಿಸಲಾಗಿದೆ.
ತುಮಕೂರಿನ ಶಿರಾ ಬೈ ಎಲೆಕ್ಷನ್ ಹಿನ್ನೆಲೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ದಂಡು ಜೆಡಿಎಸ್ ನಿಂದ ಸ್ಪರ್ಧಿಸಲು ಸಮಾಜ ಸೇವಕರೊಬ್ಬರ ಒಲವು ಏನು ತೋರಿರುವಂತದ್ದು ಸಮಾಜ ಸೇವಕರ ಕಲ್ಕೆರೆ ರವಿಕುಮಾರ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಎಸ್ಎನ್ಒ ತುಮಕೂರಿನ ಶಿರಾ ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನು ನಡೆಸಿಕೊಳ್ಳಲಾಗ್ತಾ ಇರುವಂತದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಈಗ ಸಾಕಷ್ಟು ತಯಾರಿಗಳನ್ನು ನಡೆಸಿಕೊಳ್ಳಲಾಗ್ತಾ ಇರುವಂತದ್ದು ಈ ಹಿಂದೆ ಡಿಕೆ ಶಿವಕುಮಾರ್ ಹೆಸರನ್ನ ಕೂಡ ಫೈನಲ್ ಮಾಡಿದ್ರು ಆ ಒಂದು ಹಿನ್ನೆಲೆಯಲ್ಲಿ ನಾವು ಇಂದಿನಿಂದನೇ ಎಲ್ಲ ತಯಾರಿಗಳನ್ನು ನಡೆಸ್ಕೊಳ್ತೀವಿ ಅಂತ ಕೂಡ ಹೇಳಿದ್ರು ಆ ಒಂದು ನಿಟ್ಟಿನಲ್ಲಿ ತುಮಕೂರಿನ ಶಿರಾ ಬೈ ಎಲೆಕ್ಷನ್ ಹಿನ್ನೆಲೆ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಿರುವಂಥದ್ದು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯಲ್ಲಿ ಇನ್ನು ಸಮಾಜ ಸೇವಕ ರವಿಕುಮಾರ್ ಬಿಜೆಪಿ ಏನು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ರವಿಕುಮಾರ್ಗೆ ಟಿಕೆಟ್ ಸಿಗುತ್ತಾ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ರಂಗೇರ್ತಾ ಇದೆ ಸದ್ಯ ಚುನಾವಣೆ ಘೋಷಣೆಗೂ ಮುನ್ನ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ನಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಆರಂಭಗೊಂಡಿದ್ದು ಆಕಾಂಕ್ಷಿಗಳು ಟಿಕೆಟ್ ಪಡೆಯಲು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ಇದರ ನಡುವೆ ಕೆಲವು ಸಮಾಜ ಸೇವಕರು ತಮ್ಮನ್ನ ಗುರುತಿಸಿ ಟಿಕೆಟ್ ಅನ್ನ ಕೊಡುವುದಾದ್ರೆ ಸ್ಪರ್ಧಿಸಲು ಸಿದ್ಧ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಅಂದ ಹಾಗೆ ಶಿರಾ ತಾಲೂಕಿನ ಸಮಾಜ ಸೇವಕ ಕಲ್ಕೆರೆ ರವಿಕುಮಾರ್ ಜೆಡಿಎಸ್ ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ನನಗೆ ಟಿಕೆಟ್ ಕೊಟ್ಟರೆ ಜೆಡಿಎಸ್ ನಿಂದ ಸ್ಪರ್ಧಿಸಲು ಸಿದ್ಧ ಅಂತ ಹೇಳಿದ್ದಾರೆ ಇನ್ನು ತಮ್ಮ 50 ವರ್ಷದ ಹುಟ್ಟುಹಬ್ಬದ ವೇಳೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಿಸಿ ಮಾತನಾಡಿದ ಅವರು ಈ ಬಾರಿಯ ಉಪಚುನಾವಣೆಗೆ ನಾನು ಜೆಡಿಎಸ್ ಆಕಾಂಕ್ಷಿಯಾಗಿದ್ದು ಪಕ್ಷ ಬಯಸಿದ್ರೆ ಚುನಾವಣೆಗೆ ನಿಲ್ಲುವೆ ಅಂತ ತಿಳಿಸಿದ್ದಾರೆ ಅಲ್ಲದೆ ಬೈ ಎಲೆಕ್ಷನ್ನಲ್ಲಿ ಜೆಡಿಎಸ್ ಕಾಂಗ್ರೆಸ್ ನೇರ ಹಣಾಹಣಿ ಇದ್ದು ಬಿಜೆಪಿ ಲೆಕ್ಕಕ್ಕೆ ಇಲ್ಲ ಇಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆ ಉತ್ತಮವಾಗಿದೆ ಅಂತ ಹೇಳಿದ್ರು ಇದೇ ವೇಳೆ ಸಮಾಜ ಸೇವಕ ಕಲ್ಕೆರೆ ರವಿಕುಮಾರ್ಗೆ ಜೆಡಿಎಸ್ ನಾಯಕರು ಮುಖಂಡರು ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು ಹುಟ್ಟುಹಬ್ಬದ ಶುಭವನ್ನ ಕೋರಿದ್ರು ಸಿನಿಮಾ ನಟಿಯ ಹುಟ್ಟುಹಬ್ಬ ಅಂದ್ರೆ ಸಾಕಷ್ಟು ಶುಭಾಶಯಗಳು ಹರಿದು ಬರುವುದು ಸಾಮಾನ್ಯ ಆದ್ರೆ ಎಲ್ಲೋರ್ವ ನಟಿ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದು ಬರ್ತ್ಡೇ ಆಚರಿಸಿಕೊಂಡ ರೀತಿ ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಸದ್ಯ ಬಾಲಿವುಡ್ ನಟಿ ನಿಯಾ ಶರ್ಮಾ ಗುರುವಾರವಷ್ಟೇ ತಮ್ಮ 30ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಮುಂಬೈನಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಕೆಲವೇ ಆಪ್ತರೊಟ್ಟಿಗೆ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಕೇಕ್ ಅನ್ನ ಕತ್ತರಿಸಿ ವಿಡಿಯೋ ಸಹ ವೈರಲ್ ಆಗಿರುವಂತದ್ದು ಅನೇಕರು ಶುಭಾಶಯಗಳನ್ನ ಕೂಡ ತಿಳಿಸಿದ್ದಾರೆ ಆದ್ರೆ ಅದೇ ವಿಡಿಯೋ ಅಭಿಮಾನಿಗಳ ಮುಜುಗರಕ್ಕೂ ಕಾರಣವಾಗಿದ್ದು ನಟಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂದ ಹಾಗೆ ಸೆಪ್ಟೆಂಬರ್ 17 ರಾತ್ರಿ ನಿಯಾ 18ನೇ ಕೇಕ್ ನ ಕತ್ತರಿಸಿ ಬರ್ತ್ಡೇಯನ್ನ ಆಚರಿಸಿಕೊಂಡಿತ್ತು ಅದರಲ್ಲಿ ಒಂದು ಕೇಕ್ ಪುರುಷರ ಮರ್ಮಾಂಗದ ಮಾದರಿಯಲ್ಲಿತ್ತು ಇದಕ್ಕೆ ಸಂಬಂಧಿಸಿದ ವಿಡಿಯೋವನ್ನ ಸಹ ನಿಯಾ ಪೋಸ್ಟ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಕೇಕ್ ಕತ್ತರಿಸುವಾಗ ಮುಜುಗರ ಅನುಭವಿಸಿದ ದೃಶ್ಯವು ವಿಡಿಯೋದಲ್ಲಿದೆ ಇದೀಗ ಇದೇ ವಿಡಿಯೋ ಅಭಿಮಾನಿಗಳನ್ನ ಮುಜುಗರಕ್ಕೆ ಏಡು ಮಾಡಿದ್ದು ನಟಿಯ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ನೀವು ಬರ್ತ್ಡೇ ಆಚರಿಸಿಕೊಂಡಿರೋದೇನೋ ಸರಿ ಆದ್ರೆ ಇಂತಹ ವಿಡಿಯೋ ಮತ್ತು ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಬಾರ್ದಾಗಿತ್ತು ಎಂದು ಅನೇಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ವಿಡಿಯೋ ಪೋಸ್ಟ್ ಮಾಡಿರುವ ನಿಯಾ ಇದು ನನ್ನ 30ನೇ ವರ್ಷದ ಡರ್ಟಿ ಬರ್ತ್ಡೇ ಅಂತ ಅಡಿ ಬರಹವನ್ನ ಬರೆದುಕೊಂಡಿದ್ದಾರೆ ಇದಕ್ಕೆ ನೆಟ್ಟಿಗರು ನಿಜಕ್ಕೂ ಇದು ಬೇಸರದ ಸಂಗತಿಯಾಗಿದೆ ನೀವು ಈ ರೀತಿಯ ಅಶ್ಲೀಲ ಕೇಕ್ ಚಿತ್ರಗಳನ್ನ ಪೋಸ್ಟ್ ಮಾಡಬಾರ್ದಾಗಿತ್ತು ಅಂತ ಕಿಡಿಕಾರಿದ್ದಾರೆ. Happy birthday.